ರಾಜ್ಯ ವಿಧಾನಸಭಾ ಚುನಾವಣೆಗೆ ಹದಿಮೂರು ದಿನ ಬಾಕಿ ಇದೆ ಅಬ್ಬರದ ಪ್ರಚಾರಕ್ಕೆ ಉಳಿದಿರೋದು ಕೇವಲ ಹನ್ನೊಂದು ದಿನ ಮಾತ್ರ ಈ ಬೆನ್ನಲ್ಲೇ ಕಿಚ್ಚ ಸುದೀಪ್ ಬಿ ಪರವಾಗಿ ಅಬ್ಬರದ ಪ್ರಚಾರವನ್ನು ನಿನ್ನೆಯಿಂದ ಆರಂಭಿಸಿದ್ದಾರೆ ಹಾಗಾದರೆ ಕಿಚ್ಚ ಸುದೀಪ್ ನಿನ್ನೆ ಎಲ್ಲೆಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ರು ಇವತ್ತು ಮತ್ತೆಲ್ಲೆಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಹೆಬ್ಬುಲಿ ಅಬ್ಬರ ಬಿಜೆಪಿ ಅಭ್ಯರ್ಥಿಗಳ ಪರ ನಟ ಸುದೀಪ್ ಪ್ರಚಾರ ವಾಲ್ಮೀಕಿ ಮತಬೇಟೆಗೆ ಕಿಚ್ಚನ ರೋಡ್ ಶೋ ಸುದೀಪ್ ಪ್ರಚಾರದಲ್ಲಿ ಜನವೋ ಜನ ಬಿಜೆಪಿ ಸೇರದಿದ್ರು ಪಕ್ಷದ ಅಧಿಕೃತ ಸ್ಟಾರ್ ಕ್ಯಾಂಪೇನರ್ ಅಲ್ಲದಿದ್ರು ಸಿಎಂ ಬೊಮ್ಮಾಯಿ ಜೊತೆಗಿನ ಬಾಂಧವ್ಯಕ್ಕೆ ಕಟ್ಟುಬಿದ್ದ ನಟ ಕಿಚ್ಚ ಸುದೀಪ್ ರಾಜ್ಯದ ಹಲವೆಡೆ ಬಿಜೆಪಿ ಅಭ್ಯರ್ಥಿಗಳ ಪರ ಮತಬೇಟೆ ನಡೆಸಿದ್ರು ಬೆಳಗ್ಗೆ ಮೊಳಕಾಲ್ಮೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ತಿಪ್ಪೇಸ್ವಾಮಿ ಪರವಾಗಿ ಸುದೀಪ್ ಭರ್ಜರಿ ರೋಡ್ ಶೋ ನಡೆಸಿದ್ರು ಸುದೀಪ್ ನೋಡಲು ಭಾರೀ ಸಂಖ್ಯೆಯಲ್ಲಿ ಜನ ಬಂದಿದ್ರು ಚಿತ್ರದುರ್ಗ ಹಾಗೂ ಮೊಳಕಾಲ್ಮೂರಿನ ಬಿಜೆಪಿ ಅಭ್ಯರ್ಥಿ ತಿಪ್ಪೇಸ್ವಾಮಿ ಪರ ಕ್ಯಾಂಪೇನ್ ಮಾಡಿದ್ರು ಅಲ್ಲಿಂದ ಜಿಲ್ಲ ೂರಿಗೆ ಆಗಮಿಸಿದ ಕಿಚ್ಚ ಭರ್ಜರಿ ರೋಡ್ ಶೋ ನಡೆಸಿದ್ರು ಜಗಳೂರು ಕ್ಷೇತ್ರದಲ್ಲಿ ಬರೋಬ್ಬರಿ ನಲವತ್ತು ಸಾವಿರ ವಾಲ್ಮೀಕಿ ಮತಗಳಿದ್ದು ಎಸ್ ಡಿಗೆ ಮೀಸಲಾಗಿದೆ ಹಾಗಾಗಿ ಬಿಜೆಪಿ ನಾಯಕರು ಸುದೀಪ್ ರನ್ನ ಕರೆಸಿ ಮತಬೇಟೆ ಮಾಡಲಾಗಿದೆ ಜಗಳೂರು ರೋಡ್ ಶೋ ವೇಳೆ ಮಾತನಾಡಿದ ಕಿಚ್ಚ ಸುದೀಪ್ ಎಸ್ ವಿ ರಾಮಚಂದ್ರ ಬಹಳ ವರ್ಷಗಳಿಂದ ನನಗೆ ಆತ್ಮೀಯ ಸ್ನೇಹಿತರು ರಾಜಕೀಯದಲ್ಲಿ ಬರೀ ಬಿಳಿ ಬಟ್ಟೆ ಹಾಕಿದ್ರೆ ಸಾಲದು ರಾಮಚಂದ್ರ ಅವರ ತರಹ ಇರಬೇಕು ಜಗಳೂರಿನ ಅಭಿವೃದ್ಧಿಗೆ ರಾಮಚಂದ್ರ ಅವರು ಸದಾ ಇರ್ತಾರೆ ರಾಮಚಂದ್ರ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಜಗಳೂರು ನಂತರ ಕಿಚ್ಚ ಮತಬೇಟೆ ಪ್ರಾರಂಭಿಸಿದ್ದು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಯಕೊಂಡ ಕ್ಷೇತ್ರದಲ್ಲಿಯೂ ಮೂವತ್ತೈದರಿಂದ ನಲವತ್ತು ಸಾವಿರ ವಾಲ್ಮೀಕಿ ಸಮುದಾಯದ ಮತಗಳಿವೆ ನಾಯಕ ಸಮುದಾಯ ಹೆಚ್ಚಾಗಿರೋ ದೊಡ್ಡ ಗ್ರಾಮ ತ್ಯಾವಣಿಗೆಯಲ್ಲಿ ತೆರೆದ ವಾಹನದಲ್ಲಿ ಸುದೀಪ್ ಅಬ್ಬರದ ಪ್ರಚಾರ ಮಾಡಿದ್ರು ದಾವಣಗೆರೆ ಹದಡಿ ಗ್ರಾಮಕ್ಕೆ ತೆರಳಿ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಅಜಯ್ ಕುಮಾರ್ ಪರ ಪ್ರಚಾರವನ್ನ ಮಾಡಿದ್ರು ನಿನ್ನೆ ಸಂಜೆ ದಾವಣಗೆರೆ ಉತ್ತಮ ಕ್ಷೇತ್ರದ ವಾಲ್ಮೀಕಿ ಜನಾಂಗ ಹೆಚ್ಚಾಗಿರೋ ನಿಟ್ಟುವಳ್ಳಿಯಲ್ಲಿ ರೋಡ್ ರೋಡ್ ಶೋ ನಡೆಸಿ ಮದಕರಿ ಸಿನಿಮಾ ಡೈಲಾಗ್ ಹೊಡೆಯೋದ್ರ ಜೊತೆಗೆ ನಾನು ಯಾವಾಗಲೂ ಬದಲಾವಣೆಯನ್ನ ಬಯಸುವ ವ್ಯಕ್ತಿ ಆದ್ದರಿಂದ ಈ ಬಾರಿ ಲೋಕಿಕೆರೆ ಅನ್ನ ಗೆಲ್ಲಿಸಿ ನಾಗರಾಜ್ ಗೆದ್ದ ನಂತರ ನಾನು ಮತ್ತೆ ದಾವಣಗೆರೆಗೆ ಬರ್ತೀನಿ ನೀವು ನನಗೆ ಬೆಣ್ಣೆ ದೋಸೆ ತಿನ್ನಿಸಿ ಅಂತ ಅಭಿಮಾನಿಗಳಿಗೆ ಮನವಿ ಮಾಡಿದ್ರು ಜಗಳೂರು ರೋಡ್ ಶೋ ವೇಳೆ ತಮ್ಮನ್ನು ನೋಡಲು ಸ್ವಾಗತಿಸಲು ಕಟ್ಟಡಗಳ ಮೇಲೆ ನಿಂತವರನ್ನ ಹುಷಾರಾಗಿರಿ ಎನ್ನುವ ಮೂಲಕ ಕಿಚ್ಚ ಅಕ್ಕರೆ ತೋರಿಸಿದ್ರು ಸಂಡೂರು ಕ್ಷೇತ್ರದಲ್ಲಿ ಸುದೀಪ್ ಜೊತೆ ಸೆಲ್ಫಿಗೆ ಜನ ಮುಗಿಬಿದ್ದಿದ್ರು ಪೊಲೀಸರು ಲಘು ಲಾಠಿ ಪ್ರಹಾರವನ್ನೇ ನಡೆಸಬೇಕಾಯಿತು ಜನರನ್ನ ತಡೆಯಲಾಗದೆ ಪೊಲೀಸ್ ವಾಹನದಲ್ಲಿ ಸುದೀಪ್ ರನ್ನ ಹೆಲಿಪ್ಯಾಡ್ಗೆ ಕರೆದುಕೊಂಡು ಹೋಗಲಾಯಿತು ದಾವಣಗೆರೆಯ ನಾಲ್ಕು ಕಡೆ ಚಿತ್ರದುರ್ಗದ ಒಂದು ಕಡೆ ನಟ ಸುದೀಪ್ ಅಬ್ಬರದ ಪ್ರಚಾರ ಬಿಜೆಪಿಗೆ ಹೇಗೆ ವರವಾಗುತ್ತೆ ಕಾದ್ ನೋಡಬೇಕಿದೆ ಇನ್ನು ಇಂದು ಹಾವೇರಿ ಬಳ್ಳಾರಿ ವಿಜಯ ನಗರ ಧಾರವಾಡ ಜಿಲ್ಲೆಗಳಲ್ಲಿಯೂ ಕಿಚ್ಚ ಸುದೀಪ್ ಪ್ರಚಾರ ನಡೆಸಲಿದ್ದಾರೆ ಪುನೀತ್ ಆಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ